नमस्कार, नान शर्मिता शेट्टी। बेंगलुरुगे प्रधानी नरेंद्र मोदी अवर आगमन आगिदे। एचएएल विमान निल्दाणक्के बंदिळिदिद्दारे प्रधानी नरेंद्र मोदी। मोदी आगमन हिन्नेलेयल्लि एयरपोर्ट सुत्त बिगि भद्रतेयन्न कैगोळ्ळलागिदे। इवत्तु बेंगलूरु हागेने तुमकूरिन विविध कार्यक्रमगळल्लि प्रधानी नरेंद्र मोदी अवरु पाल्गोळ्ळुत्ता इद्दारे। केल योजनेगळिगे चालने शंकुस्थापनेयन्न नेरवेरिसुत्तारे। इन्नेनु केलवे होत्तल्लि बिआईईसी गे हेलिकॉप्टर नल्ली नरेंद्र मोदी अवरु तेरळुत्तारे। अल्ली इंडिया एनर्जी वीक 2023 गे चालनेयन्न नीडुत्तारे। पेट्रोल गे शेकडा 20रष्टु एथनॉल मिश्रण माडि सिद्धपडिसलागिरुवंत नूतन E20 पेट्रोल वितरणेगे चालनेयन्न कोड्तारे। अदर जोतेयल्लि ओम्मे बळसि एसेद हळे प्लास्टिक त्याज्यद बाटल निंद तयारिसिद समवस्त्रवन्नु कूड अनावरण माड्तारे। ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ತುಮಕೂರಿನತ್ತ ನರೇಂದ್ರ ಮೋದಿ ಅವರು ಪ್ರಯಾಣವನ್ನ ಬೆಳೆಸುತ್ತಾರೆ। ಮೋದಿಯನ್ನ ಸ್ವಾಗತಿಸಲು ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೇನೆ ರಾಜ್ಯಪಾಲರಾಗಿರುವಂತ ತಾವರ್ ಚಂದ್ ಗೆಹ್ಲೋಟ್ ಏರ್‌ಪೋರ್ಟ್ ಗೆ ಆಗಮಿಸಿದ್ದಾರೆ। ನರೇಂದ್ರ ಮೋದಿ ಅವರ ಆಗಮನ ಆಲ್ರೆಡಿ ಆಗಿದೆ। ಇನ್ನು ಕೆಲವೇ ಹೊತ್ತಲ್ಲಿ ಅವರು ಬಿಐಇಸಿ ಗೆ ಹೆಲಿಕಾಪ್ಟರ್ ನಲ್ಲಿ ತೆರಳುತ್ತಾರೆ। फेब्रवरी तिंगळल्ले ओट्टु राज्यक्के मूरु बारी नरेंद्र मोदी अवरु भेटी कोट्टु विविध कार्यक्रमगळल्लि पाल्गोळ्ळुत्ता इरुवुदु। इवत्तु ओंदिन 12ने तारीखु मत्ते 27ने तारीखु राज्यदल्लि कार्यक्रमदल्लि नरेंद्र मोदी अवरु पाल्गोळ्ळुत्ता इद्दारे। ई मुखांतर नमो हेसरल्लि एलेक्षन् गेलुविन मंत्रवन्न बिजेपि अवरु माड्ता इद्दारे। इन्नु एचएएल् गे ओंद् कडे प्रधानि मोदी बंदिद्रे भद्रते कैगोंडिरुवंत पोलीसरिगे बीदी नायिगळ टेन्शन् एदुरागितु। ಏಕಾಏಕಿ 4-5 ನಾಯಿಗಳು ಏರ್ಪೋರ್ಟ್ ನತ್ತ ನುಗ್ಗಿದ್ವು। ತಪಾಸಣೆ ಮಾಡ್ತಾ ಇದ್ದ ಗೇಟ್ ಬಳಿ ಓಡ್ ಬಂದ 4-5 ನಾಯಿಗಳನ್ನು ಹಿಡಿಯೋಕೆ ಪೊಲೀಸರು ಹರ ಸಾಹಸ ಪಟ್ರು। ಬಳಿಕ ಬಿಬಿಎಂಪಿ ಸಿಬ್ಬಂದಿ ಬಂದು ಬಲೆ ಹಾಕಿ ನಾಯಿಗಳನ್ನು ಹಿಡಿದು ದೂರ ತಗೊಂಡು ಹೋದ್ರು। ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಈ ಭದ್ರತೆಯನ್ನ ಕೈಗೊಂಡಿದ್ರು ಪೊಲೀಸರು। ಆದ್ರೆ ಈ ಏಕಾಏಕಿ 4-5 ಬೀದಿ ನಾಯಿಗಳಲ್ಲಿ ಬಂದ್ಬಿಟ್ವು। ಪೊಲೀಸರಿಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು। ಆಮೇಲೆ ಹಿಡಿಯೋ ಪ್ರಯತ್ನ ಪಟ್ರು, ಬಿಬಿಎಂಪಿ ಅವರು ಬಲೆ ತಗೊಂಡು ಬಂದು ಆ ಬೀದಿ ನಾಯಿಗಳನ್ನ ಹಿಡಿದ್ರು। ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ। ಮಂಜು ಆರ್ಯ, ಎಷ್ಟೊತ್ತಿಗೆ ಬಿಐಇಸಿ ಗೆ ಹೆಲಿಕಾಪ್ಟರ್ ನಲ್ಲಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ ಇನ್ಫರ್ಮೇಷನ್ ಸಿಕ್ಕಿದೆ? ಜೊತೆಗೆ ಅಲ್ಲಿ ಭದ್ರತೆಯನ್ನ ಮಿನಿಟ್ ಟು ಮಿನಿಟ್ ನೋಡ್ತಾ ಇರ್ತಾರೆ, 1 ಸೆಕೆಂಡ್ ಕೂಡ ಅಲ್ಲಿ ಪೊಲೀಸರು ಒಂಚೂರು ವಿಚಲಿತರಾಗೋದಿಲ್ಲ, ಅಷ್ಟು ಮಟ್ಟಿಗೆ ಅಲರ್ಟ್ ಆಗಿರ್ತಾರೆ। ಆದ್ರೆ ಈ ನಾಯಿಗಳು ಎಲ್ಲಿಂದ ಬಂದವು, ಸದ್ಯಕ್ಕೆ ಅದನ್ನ ಎಲ್ಲಿ ಹಿಡ್ ತಗೊಂಡು ಹೋಗಿದ್ದಾರೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತಹ ವಿಚಾರ ಕೂಡ ಗೊತ್ತಾಗಿರುವಂತದ್ದು। ಇನ್ನೊಂದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು, ಒಂದು ಕಡೆ ಈಗಾಗಲೇ ಭದ್ರತೆ ಕೂಡ ಅಷ್ಟೇ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ, ಅದರಲ್ಲೂ ಕೂಡ ಅಷ್ಟೇ ಎಚ್ಎಎಲ್ ವಿಮಾನ ನಿಲ್ದಾಣದ ಬಳಿ ಅನ್ನೋದನ್ನು ಕೂಡ ನೋಡ್ತಾ ಇರಬಹುದು। ಯಾಕಂದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು 10:50 ಸುಮಾರಿಗೆ ಈಗಾಗಲೇ ಹೆಲಿಪ್ಯಾಡ್ ಗೆ ಆಗಮಿಸಿರುವಂತದ್ದು। ಇಲ್ಲಿಂದ ಅವರು ಹೆಲಿಪ್ಯಾಡ್ ನ ಮುಖಾಂತರವಾಗಿ ಮಾದಾವರಕ್ಕೆ ಹೋಗ್ತಾ ಇದ್ದಾರೆ। ಜೊತೆಗೆ ಪ್ರಮುಖವಾಗಿ ಕೂಡ ಅಷ್ಟೇ ಪೊಲೀಸರು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಎಲ್ಲಾ ರೀತಿ ಅಂತ ಒಂದು ಭದ್ರತೆಯನ್ನು ಕೂಡ ಅಷ್ಟೇ ಮಾಡ್ಕೊಂಡಿದ್ರು। ಯಾವುದೇ ಒಂದು ಅನುಮಾನಾಸ್ಪದ ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಬಿಡ್ತಾ ಇರಲಿಲ್ಲ, ಪ್ರತಿಯೊಂದು ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಚೆಕ್ ಮಾಡಿ ತದನಂತರ ಅವರಿಗೆ ಪಾಸ್ ಇದ್ದಂತವರಿಗೆ ಮಾತ್ರ ಬಿಡ್ತಾ ಇದ್ರು। ಜೊತೆಗೆ ಪ್ರೋಟೋಕಾಲ್ ನ ಪ್ರಕಾರವಾಗಿ ಯಾರಿಗೆಲ್ಲ ಒಂದು ಪ್ರಧಾನಿ ಅವರನ್ನು ಬರುವಂತ ಟೈಮ್ ನಲ್ಲಿ ಆಹ್ವಾನ ಮಾಡಕ್ಕೆ ಇದೆ ಅವಕಾಶ ಇದೆ ಅವರನ್ನು ಮಾತ್ರ ಒಳಗಡೆ ಬಿಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ಕೊಂಡು ಬಂದಿದ್ರು। ಜೊತೆಗೆ ಒಂದು ಕ್ಷಣದ ಕಾಲ ಕೂಡ ಅಷ್ಟೇ ಒಂದು 4-5 ಬೀದಿ ನಾಯಿಗಳು ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಸ್ವಲ್ಪ ಕಾಟ ಕೊಡ್ತು ಅಂತ ಹೇಳಬಹುದು। ಯಾಕಂದ್ರೆ ಇಷ್ಟೊಂದು ಭದ್ರತೆ ಇರುವಂತ ಕಾರಣಕ್ಕೋಸ್ಕರ ಏಕಾಏಕಿ ಒಂದಷ್ಟು ನಾಯಿಗಳು ಕೂಡ ಅಷ್ಟೇ ಈ ಒಂದು ಸ್ಥಳದಲ್ಲಿ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಒಳಗೆ ಹೋಗಲು ಕೂಡ ಯತ್ನ ಮಾಡಿದ್ರು। ತಕ್ಷಣವಿಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಅವರು ನಾಯಿಗಳನ್ನು ಕಳಿಸೋದ್ರ ಜೊತೆಗೆ ಬಿಬಿಎಂಪಿ ಅವರಿಗೆ ಇಮಿಡಿಯೇಟ್ ಆಗಿ ಮಾಹಿತಿಯನ್ನು ಕೊಡ್ತಾರೆ। ಮಾಹಿತಿ ಕೊಟ್ಟಂತ ಬಳಿಕ ಬಿಬಿಎಂಪಿಯ ಸಿಬ್ಬಂದಿ ಅವರು ಸುಮಾರು 20 ನಿಮಿಷಗಳ ಕಾಲ ಇಲ್ಲಿ ಬಂದಿದ್ದಂತಹ ನಾಯಿಗಳನ್ನು ಕೂಡ ಅಷ್ಟೇ ಅವರು ಇಲ್ಲಿಂದ ತಗೊಂಡು ಇಲ್ಲಿ ಬೇರೆ ಕಡೆ ಹೋಗಿರುವಂತದ್ದು। ಒಟ್ಟಾರೆಯಾಗಿ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಯಾವ ರೀತಿಯಾದಂತಹ ಸೆಕ್ಯೂರಿಟಿ ಇದೆ ಅಂದ್ರೆ, ಯಾಕಂದ್ರೆ ಪ್ರಧಾನಿ ಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಯೂ ಕೂಡ ಅಷ್ಟೇ ಭದ್ರತೆಯನ್ನು ಮಾಡ್ಕೊಂಡಿರುವಂತದ್ದು। ಒಟ್ಟಾರೆಯಾಗಿ ಎಚ್ಎಎಲ್ ನ ರೋಡ್ ಏನಿದೆ ಆ ಒಂದು ರೋಡ್ ಅನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತದ್ದು। ಇಲ್ಲಿ ಕೇವಲ ಪ್ರೋಟೋಕಾಲ್ ನ ಪ್ರಕಾರವಾಗಿ ಯಾರಿಗೆಲ್ಲ ಅವಕಾಶವಿದೆ, ಮೋದಿ ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾವ ಮಿನಿಸ್ಟರ್ ಗೆ ಅವಕಾಶ ಇದೆ ಅಂತವರನ್ನ ಬಿಟ್ರೆ ಉಳಿದಂತ ಯಾರೊಬ್ಬರಿಗೂ ಕೂಡ ಅಷ್ಟೇ ಇವತ್ತು ಅವಕಾಶವನ್ನ ಮಾಡ್ಕೊಳ್ಳೋ ಯಾರೆಲ್ಲ ಅಲ್ಲಿ ಬಂದಿದ್ದಾರೆ, ಸಿಎಂ ಬಂದಿದ್ದಾರೆ, ರಾಜ್ಯಪಾಲರು ಬಂದಿದ್ದಾರೆ ಅಂತ ಗೊತ್ತಾಯ್ತು। ಅವರನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ಸ್ವಾಗತ ಮಾಡೋಕೆ ಬಂದಿದ್ದಾರೆ, ಸ್ವಾಗತ ಕೋರಿದಾಗಿದೆಯಾ, ಏನು ಇನ್ಫಾರ್ಮೇಷನ್ ಸಿಕ್ಕಿದೆ?
ಎಸ್ ಖಂಡಿತ ವಾಗ್ಲೂ ಶರ್ಮಿತಾ ಇಲ್ಲಿ ಪ್ರಮುಖವಾಗಿ ಸಚಿವ ಬೈರತಿ ಬಸವರಾಜ್ ಆಗಿರಬಹುದು ಅಥವಾ ಶಾಸಕ ಅರವಿಂದ ಲಿಂಬಾವಳಿ ಸೇರಿದಂತೆ ಒಂದಷ್ಟು ಜನ ಮಾತ್ರ ಇಲ್ಲಿ ಬಂದಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ನಗರ ಪೊಲೀಸ್ ಆಯುಕ್ತರು ಮತ್ತು ಗುಪ್ತಚರ ಇಲಾಖೆ ಎಡಿಜಿಪಿ ಅವರು ಕೂಡ ಈಗಾಗಲೇ ಬಂದಿರುವಂತದ್ದು ಇವರನ್ನು ಹೊರತುಪಡಿಸಿದರೆ ಯಾರೊಬ್ಬರಿಗೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಜೊತೆಗೆ ಪ್ರಮುಖವಾಗಿ ಒಂದು ಸರ್ಕಾರದ ಕಡೆಯಿಂದ ಬೈರತಿ ಬಸವರಾಜ್ ಮತ್ತು ಅರವಿಂದ ಲಿಂಬಾವಳಿಯನ್ನು ಪಿಎಂ ಅವರನ್ನು ರಿಸೀವ್ ಮಾಡ್ಕೊಳ್ಳಕ್ಕೆ ಅಂತಾನೆ ಬಂದಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಎಚ್ಎಲ್ ನ ಏರ್ಪೋರ್ಟ್ ಗೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಬಹುತೇಕ ನಂದ 5 ನಿಮಿಷದಲ್ಲಿ ಅವರನ್ನು ರಿಸೀವ್ ಮಾಡ್ಕೊಳ್ಳುವಂತ ಒಂದು ಪ್ರೋಗ್ರಾಮ್ ಆದಂತ ಬಳಿಕ ಅವರು ನೇರವಾಗಿ ಎಲಿಪ್ಯಾಡ್ ನ ಮುಖಾಂತರವಾಗಿ ಇಲ್ಲಿಂದ ಮಾದವರಕ್ಕೆ ಹೋಗ್ತಾರೆ ಯಾಕಂದ್ರೆ ಮೋದಿ ಬರ್ತಿರುವಂತ ಹಿನ್ನೆಲೆಯಲ್ಲಿ ಎಲಿಪ್ಯಾಡ್ ನ ಮುಖಾಂತರ ಹೋಗುವಂತ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ 3 ಎಲಿಪ್ಯಾಡ್ ಗಳು ಕೂಡ ಅಷ್ಟೇ ಒಂದು ಎಚ್ಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿತ್ತು ಸದ್ಯಕ್ಕೆ ಮೋದಿ ಬಂದಿದ್ದು ಇನ್ನೇನು 5 ನಿಮಿಷದಲ್ಲಿ ಅವರು ಇಲ್ಲಿಂದ ನೇರವಾಗಿ ಮಾದವರಕ್ಕೆ ಎಲಿಪ್ಯಾಡ್ ನ ಮುಖಾಂತರ ಹೋಗಕ್ಕೆ ಕೂಡ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ನಡೆಸಿಕೊಂಡಿರುವಂತದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಮಂಜುಆರ್ಯ ತಮ್ಮೆಲ್ಲ ಇನ್ಫರ್ಮೇಷನ್ ನಿಮಗೆ ದೃಶ್ಯದಲ್ಲಿ ಗಮನಿಸುತ್ತಾ ಇದೀವಲ್ಲ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಹವಾ ಮತ್ತೆ ಈಗ 25 ದಿನಗಳಲ್ಲಿ ಮೂರನೇ ಬಾರಿಗೆ ನೀವು ಆಲ್ರೆಡಿ ಅವರು ಬಂದಿದ್ದಾಗಿದೆ ವಿಶೇಷ ವಿಮಾನದ ಮೂಲಕ ಈಗ ಹೆಲಿಕಾಪ್ಟರ್ ನಲ್ಲಿ ಅವರು ಬಿಐಇಸಿ ಗೆ ತೆರಳುತ್ತಾರೆ ಅಲ್ಲಿ ಭದ್ರತೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ ಆಲ್ರೆಡಿ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ರಾಜ್ಯಪಾಲರು ಕೂಡ ಅಲ್ಲಿ ಮೋದಿ ಅವರ ಸ್ವಾಗತವನ್ನ ಕೋರಿದಕ್ಕೆ ಬಂದಿದ್ದಾರೆ ನಾನು ಕೆಲವೇ ನಿಮಿಷದಲ್ಲಿ ಅವರಿಗೆ ಸ್ವಾಗತವನ್ನ ಕೋರಿದ ನಂತರ ಹೆಲಿಕಾಪ್ಟರ್ ನಲ್ಲಿ ಅವರು ತೆರಳುತ್ತಾರೆ ಆಲ್ರೆಡಿ ಬಿಐಇಸಿ ಗೆ ಹೆಲಿಕಾಪ್ಟರ್ ನಲ್ಲಿ ತೆರಳುತ್ತಾ ಇದ್ದಾರೆ ಆ ದೃಶ್ಯವನ್ನ ಲೈವ್ ಫುಟೇಜ್ ಅನ್ನು ಗಮನಿಸುತ್ತಾ ಇದೀವಿ ನಾವು ಈಗ ನೇರವಾಗಿ ಅವರು ನಾನು ಆಗ್ಲೇ ಹೇಳಿದಂಗೆ ಎನರ್ಜಿ ವೀಕ್ 2023 ಗೆ ಚಾಲನೆಯನ್ನ ಕೊಡ್ತಾರೆ ಇದೊಂದು ಮಹತ್ವದ ಯೋಜನೆ ಪೆಟ್ರೋಲ್ ಗೆ ಶೇಕಡಾ 20 ರಷ್ಟು ಎಥನಾಲ್ ಮಿಶ್ರಣ ಮಾಡಿ ಸಿದ್ಧಪಡಿಸಿರುವಂತ ನೂತನ E20 ಪೆಟ್ರೋಲ್ ವಿತರಣೆಗೆ ಚಾಲನೆಯನ್ನ ಕೊಡ್ತಾರೆ ಇದು ಯಾಕೆ ಮಹತ್ವದ ಯೋಜನೆ ಅಂತಂದ್ರೆ ಎಥನಾಲ್ ಅಂದ್ರೆ ಸಕ್ಕರೆ ಅಥವಾ ಬೆಲ್ಲ ಉತ್ಪಾದನೆ ವೇಳೆ ಕಬ್ಬಿನಿಂದ ಸಿಗುವಂತ ಉಪ ಉತ್ಪನ್ನ ಇದು ಬಹಳಷ್ಟು ನಿರೀಕ್ಷೆಗಳು ಕೂಡ ಈ ಯೋಜನೆ ಮೇಲೆ ಇದೆ ಇದಾದ ಮೇಲೆ ತುಮಕೂರಿನತ್ತ ಪ್ರಯಾಣವನ್ನ ನರೇಂದ್ರ ಮೋದಿ ಅವರು ಬೆಳೆಸುತ್ತಾರೆ ಪ್ಲಾನ್ ಇರೋದು ಈಗ ಆಲ್ರೆಡಿ 10:55 ಕ್ಕೆ ಹೆಚ್ಎಲ್ ಏರ್ಪೋರ್ಟ್ ಗೆ ಅವರು ಬಂದಿದ್ದಾರೆ ಅವರನ್ನ ಸ್ವಾಗತ ಕೋರಿದ್ದು ಆಯ್ತು ಇನ್ನು 11:20 ರ ವೇಳೆಗೆ ಅವರು ಈಗ ಹೆಲಿಕಾಪ್ಟರ್ ನಲ್ಲಿ ತೆರಳುತ್ತಾರೆ ವಿಷುವಲ್ ಆಗ್ಲೇ ನಾವು ನಿಮಗೆ ತೋರಿಸಿದ್ವಲ್ಲ 11:20 ಕ್ಕೆ ಮಾದವರದ ಬಿಐಇಸಿ ಗೆ ಅವರು ಆಗಮಿಸುತ್ತಾರೆ ಅಲ್ಲಿ ಇಂಡಿಯಾ ಎನರ್ಜಿ ವೀಕ್ 2023 ಗೆ ಚಾಲನೆಯನ್ನ ಕೊಡ್ತಾರೆ ಸೊ ಅಲ್ಲೇ 2:30 ರ ತನಕನೂ ಕೂಡ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ 2:45 ಕ್ಕೆ ತುಮಕೂರು ಕಡೆಗೆ ಪ್ರಯಾಣವನ್ನ ಬೆಳೆಸುತ್ತಾರೆ ಇನ್ನು 25 ದಿನಗಳಲ್ಲಿ 3 ಬಾರಿ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ ರಿಪೀಟೆಡ್ಲಿ ಫೆಬ್ರವರಿ ತಿಂಗಳಲ್ಲಿ ರಾಜ್ಯಕ್ಕೆ 3 ಸಲ ಭೇಟಿಯನ್ನ ಕೊಡೋದು ಫೆಬ್ರವರಿ 27 ಕ್ಕೆ ಮತ್ತೆ ಬರ್ತಾರೆ 12ನೇ ತಾರೀಕು ಬರ್ತಾರೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳೋ ಮುಖಾಂತರ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಮತಬೇಟೆಗೆ ತಯಾರಿಗಳು ನಡೆದಿದೆ